ವಿಠ್ಠಲ ಪಾಂಡುರಂಗ ವಿಠ್ಠಲ ಹೇಗಿದ್ದೀಯಾ ಗೌರಜ್ಜಿ? ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಪಾಪ ಬಾಯಿ ಮಾತ್ರ ಹೇಳ್ತಾ ಇದ್ದಾರೆ ಅಷ್ಟೇ. ಆದ್ರೆ ನೋಡೋದಕ್ಕೆ ತುಂಬಾ ವೀಕ್ ಆಗಿಲ್ವಾ? ಬರೀ ವೀಕ್ ಏನೇ ಬಂತು ನೋಡಿದ್ರೆ ಗೊತ್ತಾಗಲ್ವಾ? ಅಮ್ಮಮ್ಮ ಅಂದ್ರೆ ಇನ್ನೊಂದು ತಿಂಗಳಪ್ಪ. ಇವ್ರ ಆರೋಗ್ಯ ಅನ್ನೋದು ಹದಗೆಟ್ಟು ಕಣ್ಣುಗಳು ದೇವಲೋಕದ ಹಾದಿನೇ ನೋಡ್ತಾ ಇದ್ದಾವೆ. ಅದಕ್ಕೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ. ಅಜ್ಜಿ ಗಂಟಲ್ಲಿ ಏನಿದೆ? ಸೋಂಪಾಪಡಿ ಇದೆ, ತಿಂತೀಯಾ? ಏನೇ ಇರುತ್ತೆ ಏನೋ ಅಷ್ಟು ಎಷ್ಟು ದುಡ್ಡು ಇಟ್ಟಿರ್ತಾರೆ, ಒಂದಿಷ್ಟು ಒಡವೆ ಇಟ್ಟಿರ್ತಾರೆ ಅಲ್ವಾ ಅಜ್ಜಿ? ಇದ್ರೊಳಗಿರೋದೆಲ್ಲ ಬರೀ ಒಡವೆಗಳೇ. ಅದಕ್ಕೆ ನಮ್ ನೆಂಟ್ರಿಸ್ಟ್ರೆಲ್ಲ ಇದಕ್ಕೋಸ್ಕರ ಬಾಯ್ ಬಾಯ್ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ನೀನ್ ಏನೇ ಯೋಚನೆ ಮಾಡ್ಬೇಡ ಅಜ್ಜಿ, ನಾನಿದ್ದೀನಿ, ನಾನ್ ನೋಡ್ಕೋತೀನಿ. ನಾನು ಸತ್ತಬಿಡ್ತೀನಿ. ಇಲ್ಲ, ನಮ್ಮ ಅಣ್ಣನೂ ಇದ್ದಾನೆ. ಅದಕ್ಕೇನೆ ಒಂದೆರಡು ದಿವಸ ಇಲ್ಲಿದ್ದು ಹೋಗೋಣ ಅಂತ ಬಂದೆ. ಅಜ್ಜಿ ಅಜ್ಜಿ ನನ್ನ ಮುದ್ದಿನ ಅಜ್ಜಿ, ಏನು ಮಾತು ಅಂತ ಆಡ್ತೀಯ? ಬರೀ ಎರಡು ದಿನ ಏನು ಬಂತು? ನೀನು ಹೋಗೋವರೆಗೂ ನನ್ನ ಮನೆಯಲ್ಲೇ ಇದ್ದು ಬಿಡು. ಯಜಮಾನ್ರೆ, ಅಮ್ಮಮ್ಮ ಅಂದ್ರೆ ಒಡವೆಗಳು ಎಷ್ಟಾಗ್ಬೋದು? ಅವು ಹಳೆಯ ಕಾಲದ ಒಡವೆ ಕಣೆ, ಅವಕ್ಕೆಲ್ಲ ಬೆಲೆ ಕಟ್ಟಕ್ಕಾಗಲ್ಲ. ಏನಿಲ್ಲ ಅಂದ್ರೂ ದರಿದ್ರಕ್ಕೆ ಒಂದು 50 ಲಕ್ಷ ಸಿಕ್ಕುತ್ತೆ. ಏನು ಅಷ್ಟೊಂದು ಸರ್ವಿಸ್ ಮಾಡ್ತಾ ಇದಾರೆ? ಅಜ್ಜಿ ತಲೆ ಸವರೋದಿಕ್ಕೆ ಸರ್ವಿಸ್ ಮಾಡ್ತಿದ್ದಾನೆ. ಒಡವೆ ಗಂಟನ್ನ ಯಾಮಾರ್ಸಿ ಎತ್ತಾಕೊಂಡ್ಬಿಡೋದಿಕ್ಕೆ. ಓ ಮೈ ಗಾಡ್! ಹಾಗಾದ್ರೆ ನೀನು ಹೋಗಿ ಸರ್ವಿಸ್ ಮಾಡು. ನನ್ನ ಹತ್ರ ಬಿಟ್ರೆ ತಾನೆ ಸರ್ವಿಸ್ ಮಾಡೋದಿಕ್ಕೆ. ಲೇ ಚಂಪಾ, ಕಾಫಿ ತಂದು ಕುಕ್ಕೆ. ಆತರ ಗದರ್ಸಿದನ್ನ ಅವಳು ತರೋದು. ಅದೆಷ್ಟ್ ಚೆನ್ನಾಗಿ ಉಪಚಾರ ಮಾಡ್ಕೊಡ್ತೀಯ. ಎಲ್ ಕಲ್ತ್ಕೊಂಡೆ ಇದೆಲ್ಲ? ಯಾರು ಹೇಳ್ಕೊಟ್ರು? ನಮ್ಮ ಯಜಮಾನ್ರು ಹೇಳ್ಕೊಟ್ಟಿದ್ದು. ಏನಾಯ್ತು ಡಾಕ್ಟ್ರೆ? ಹೃದಯ ರಾಮ ರಾಮ ಅಂತ ಹುಡ್ಕೋತಾ ಇದೆ. ರಾಮ ರಾಮ? ಇಷ್ಟೊಂದು ಸೀರಿಯಸ್ ಆಗಿರೋ ಅಜ್ಜಿನ ಯಾಕೆ ಕರ್ಕೊಂಡು ಬಂದ್ರಿ? ಡಾಕ್ಟ್ರೆ, ಇವಳಿಗೆ ಇಲ್ಲೇ ಪ್ರಾಣ ಬಿಡ್ಬೇಕು ಅಂತ ಆಸೆ ಅಂತೆ, ಅದಕ್ಕೆ ನಮ್ಮನೆಗೆ ಬಂದಿದ್ದಾಳೆ. ಅಲ್ಲಮ್ಮ, ಸಾಯೋದಕ್ಕೆ ನಿಮ್ಮನೆ ಯಾಕೆ ಆಸ್ಪತ್ರೆ ಇಲ್ವಾ? ನೀವ್ ಹೇಳಿದ್ರಿ ಅಂತ ನಾವ್ ಇವ್ರು ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸ್ಬಿಡ್ತೀವಿ. ಅಲ್ಲಿ ಹೋದ್ಮೇಲೆ ಗೊಟರ್ ಕಂಡುಬಿಟ್ಲು ಅಂತ ಇಟ್ಕೊಳ್ಳಿ. ಆಮೇಲೆ ಆ ಜೀವ ಇಲ್ಲದೆ ದೇಹನ ಆಚೆ ತರಬೇಕು ಅಂದ್ರೆ ಡಾಕ್ಟರ್ಗಳು ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾರೆ. ಅದನ್ನ ತೀರ್ಸೋದಕ್ಕೆ ಯಾವ ಬ್ಯಾಂಕು ಲೋನ್ ಕೊಡಲ್ಲ ಗುರುಗಳೇ. ನೋಡಿ, ಅಜ್ಜಿಗೆ ತುಂಬಾ ವಯಸ್ಸಾಗಿದೆ, ಕಿಡ್ನಿ ಫೇಲ್ ಆಗಿದೆ, ಕರುಳು ಫೇಲ್ ಆಗಿದೆ, ಆದ್ರೆ ಕಿವಿ ಮಾತ್ರ ಚೆನ್ನಾಗಿ ಕೇಳಿಸ್ತಾ ಇದೆ. ನೋಡಿ ಡಾಕ್ಟ್ರೆ, ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಒಂದು ಸಲ ಮನುಷ್ಯನಿಗೆ ವಯಸ್ಸು ಅನ್ನೋದು ಆಗ್ಬಿಡ್ತು ಅಂದ್ರೆ ಒಂದೊಂದೇ ವರ್ಕ್ ಮಾಡೋದನ್ನ ನಿಲ್ಸ್ಬಿಡ್ತವೆ. ನೋಡಿ, ಅಜ್ಜಿ ಹಬ್ಬ ಅಂದ್ರೆ ಒಂದ್ ತಿಂಗಳು ಬದುಕಿರುತ್ತೆ, ಆಮೇಲೆ ಎಲ್ಲಿ ಹೋಗ್ಬಿಡುತ್ತೆ? ರಾಮ್ ರಾಮ ಅಂತ ಹೋಗ್ಬಿಡ್ತಾರೆ. ತಪ್ಪಿ ಅಜ್ಜಿ ಏನಾದ್ರೂ ಗೋಟಕ್ಕೆ ಅಂದ್ಬಿಡ್ತು ಅಂದ್ರೆ ಆ ಒಡವೆಗಳೆಲ್ಲ ನನ್ನ ಕೈಗೆ ಬರ್ತವೆ. ಅಜ್ಜಿ ಹೇಗಿದ್ದೀರಾ? ನೀನ್ ಹೇಗಿದ್ಯಪ್ಪ? ಅಲ್ಲ, ನೀವ್ ಹೇಗಿದ್ದೀರಾ ಅಂತ ಕೇಳಿದ್ರೆ ನಾನ್ ಹೇಗಿದ್ದೀನಿ ಅಂತ ಕೇಳ್ತೀರಲ್ಲ. ನಂದೇನ್ ಬಿಡು, ವಯಸ್ಸಾಯ್ತು, ಆಗ್ಲೋ ಈಗ್ಲೋ ಅಂತ ಇದೀನಿ. ಏನು ನೆಗಡಿ ಆದ್ರೆ ಮೂಗೂನಾಗುತ್ತೆ, ಕೆಂಪಂದ್ರೆ ಗಂಟ್ಲೂನಾಗತ್ತ ಅಷ್ಟೇ. ಒಟ್ಟಿನಲ್ಲಿ ನಿಮ್ಮಂತ ಡಾಕ್ಟರ್ಗಳು ಚೆನ್ನಾಗಿರ್ಬೇಕು. ನೀವುಗಳು ಚೆನ್ನಾಗಿದ್ರೆ ಪೇಷಂಟ್ಸ್ ನಾವೇನು ಬೊಂಬಾಟಾಗಿರ್ತೀವಿ. ಪಾಂಡುರಂಗ, ಬಿ ಪಿನೂ ಕರೆಕ್ಟ್ ಆಗಿದೆ, ಪಲ್ಸ್ ರೇಟು ಕರೆಕ್ಟ್ ಆಗಿದೆ, ಅಜ್ಜಿ ಎಲ್ಲಾ ವಿದ್ದಲ್ಲೂ ಕರೆಕ್ಟ್ ಆಗಿದ್ದಾರೆ. ನೀವು ಲಾಸ್ಟ್ ಟೈಮ್ ಬಂದಾಗ ಇನ್ನೇನು ಒಂದು ತಿಂಗಳಲ್ಲಿ ಹೊಗೆ ಹಾಕೊಂಡ್ಬಿಡ್ತಾಳೆ ಅಂತ ದೊಡ್ಡದಾಗ ತೋಡ್ಬಿಟ್ರೆ? ಆಗಿನ ಪರಿಸ್ಥಿತಿ ಹಾಗಿತ್ತು, ಈಗ ಹೇಳ್ತೀನಿ ಕೇಳು. ಇನ್ನು ಮುಂದಿನ 3 ವರ್ಷದವರೆಗೂ ಖಂಡಿತ ಇವ್ರು ಸಾಯಲ್ಲ. ನಿಮ್ಮ ಮಗ ಪಾಂಡುರಂಗ ಗಂಡುಗಳೇ, ಮಲಗಿರೋ ಗೌರಜ್ಜಿ ಒಡವೆಗಳು ಕದೀತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಮನೆ ಯಜಮಾನ ಆಗಿ ತೀಪ್ ಆಗಿದ್ರಲ್ಲ, ನಿಮ್ಗೆ ಶೇಮಾಗಲ್ಲ? ಮನ ಮಂದಿಯಲ್ಲ ಗೌಲು ಒಡವೆಗಳನ್ನ ಕದಿಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಿಲ್ಲ. ಇದು ನಾನು ಈ ಮನೆಗೆ ಬಂದಾಗ್ಲೇ ಗೊತ್ತಿತ್ತು. ಗೌರಮ್ಮಜ್ಜಿ, ನಮ್ಮ ಕಡೆಯಿಂದ ದೊಡ್ಡ ತಪ್ಪಾಗಿ ಹೋಗ್ಬಿಟ್ಟಿದೆ, ದಯವಿಟ್ಟು ಕ್ಷಮೆ ಇರಲಿ. ಈ ಒಡವೆಗಳನ್ನೆಲ್ಲ ತಗೊಂಡೋಗಿ ನಿಮ್ಮ ಹೆಸರಲ್ಲಿ ಬ್ಯಾಂಕ್ ಲಾಕರಲ್ಲಿ ಇಟ್ಬಿಡ್ತೀನಿ. ಅಮೆರಿಕದಿಂದ ನಿಮ್ಮ ಮಗ ಬಂದು ನಿಮ್ಮನ್ನು ಕರ್ಕೊಂಡು ಹೋಗೋವರೆಗೂ ನೆಮ್ಮದಿಯಾಗಿ ನೀವು ನಮ್ಮ ಮನೆಯಲ್ಲೇ ಇದ್ಬಿಡಿ. ಅದೊಂದೇ ನೀವು ಹಿರಿಯರು, ಈ ವಯಸ್ಸಿನಲ್ಲಿ ಒಡವೆನೋ ದುಡ್ಡೋ ನಿಮ್ಮ ಕೈನಲ್ಲಿ ಇರಬೇಕು. ಇಲ್ಲ ಅಂದ್ರೆ ಆಮೇಲೆ ಯಾರು ನಿಮ್ಮ ಕಡೆ ತಿರುಗು ನೋಡಲ್ಲ. ಪಾಂಡುರಂಗ, ನೀನ್ ಎಷ್ಟು ಒಳ್ಳೆಯವನು. ನೀನ್ ಹೇಳಿದಾಗೆ ಈ ಒಡವೆನೆಲ್ಲ ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಬಿಡು. ನಾನ್ ಸತ್ ಮೇಲೆ ಈ ಒಡವೆ ಎಲ್ಲ ನಿನ್ನೊಬ್ಬನಿಗೆ ಸೇರ್ಬೇಕು ಅಂತ ಬಿಲ್ ಬರ್ದಿಟ್ಬಿಡ್ತೀನಿ. ವಿಠ್ಠಲ ವಿಠ್ಠಲ ಪಾಂಡುರಂಗ ವಿಠ್ಠಲ.